ಹೀರಳಿಕೆ, ಇವತ್ತು ಅಜ್ಞಾನ, ಅಶಿಕ್ಷಿತನ, ಇವೆಲ್ಲ ನಮ್ಮ ವೈರಿಗಳು ರೀ. ನಮ್ಮ ಮೂರು ವೈರಿಗಳನ್ನ ಬಿಟ್ಕೊಂಡು ನಾವು ಯಾವ್ಯಾವ ವೈರಿಗಳನ್ನ ಹುಡುಕ್ತಾ ಇದ್ದೀವಿ. ಈ ದೇಶದ ಮುಸಲ್ಮಾನರು ಹೋದ್ರೆ ನಾವೆಲ್ಲ ಆರಾಮಿರ್ಬೋದು. ನಾವು ಒಂದು ಹಿಂದೂ ಕೆಲವು ಜನ ವಾದ ಮಾಡ್ತಾ ಇರ್ತಾರೆ, ಹಿಂದೂಗಳ ಕೆಲವೊಂದು ವಿಷಯಗಳನ್ನು ಮುಸಲ್ಮಾನರು ಕೆಲವು ಜನ ವಿರೋಧ ಮಾಡ್ತಾ ಇರ್ತಾರೆ. ಇದು ಅಲ್ಲ, ಇದು ಬದುಕಲ್ಲ. ನಾವು ಕೂಡಿ ಬದುಕುವುದಲ್ಲ, ನಮ್ಮ ಜೊತೆಗೆ ಇದು ಬದುಕು ಮುಂದುವರಿದು ಇಲ್ಲ. ಇದಷ್ಟು ಸತ್ಯದ ಇತಿಹಾಸ ಪುಟಗಳು ನಿಮ್ಗೆ ಎಷ್ಟು ಹುಡುಕಿ ತೆಗೆದು ನೋಡಿ ನಿಮ್ಗೆ ಗೊತ್ತಾಗ್ತಾ ಬರ್ತದೆ. ಹೆಚ್ಚಿನಲ್ಲಿದೆ ನಿಮ್ಗೆ ಕೆಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ನಡುವೆ ಎಷ್ಟು ಹಿರಸೆ ಇತ್ತು, ಎಷ್ಟು ತಿಕ್ಕ ನಿರಂತರ 200 ವರ್ಷ ಯುದ್ಧ ಮಾಡಿದರು. ಅವರು ಕೊನೆಗೆ ಇವತ್ತು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಈವನ್ ಫ್ರಾನ್ಸ್ ಮತ್ತು ಇಂಗ್ಲೆಂಡಕ್ಕೆ ಸಮುದ್ರದೊಳಗೆ ರೈಲ್ವೆ ಮಾಡಿಕೊಂಡಿದ್ದಾರೆ. ಜಲ್ದಿ ಹೋಗಿ ಮುಟ್ಟೂರಪ್ಪ, ಜಲ್ದಿ ಮಾತಾಡೋದು ಅಂತೇಳಿ. ಇವತ್ತು ಇರಾನ್ ಇರಾಕದಲ್ಲೂ ಅನಿವಾರ್ಯತೆಯಾಗಿ ಯುದ್ಧ ಬಿಟ್ಟು ಹುಡುಗ ತಮ್ಮ ಹಾದಿನ ಹಿಡ್ಕೊಂಡು ನಿಂತಿದ್ದಾರೆ. ಅನೇಕ ಯುದ್ಧಗಳ ನಿರ್ಧಾರ ಅಷ್ಟೇ. ಮಹಾಭಾರತ ಏನಾಯಿತು? ನಿರಂತರ 17 ದಿನ ಇಡೀ ಒಂದು ದೊಡ್ಡ ಮನುಕುಲು ನಾಶ ಆಗಿ ಹೋಗೋದು ಕಾರಣೀಭೂತಾಯಿತು. ಇತಿಹಾಸಗಳನ್ನು ದೊರೆಯುವಂಥವೆಲ್ಲ ವಿಚಾರಗಳು ಅಂದರೆ ಹಿಂಸೆಯಿಂದ ಅಥವಾ ಈ ದೌರ್ಜನ್ಯದಿಂದ ಅಥವಾ ಕೊಡಲಿ ಕುಡುಗೋಲು ಅದ್ರ ಜೊತೆಗೆ ಬಂದೂಕು ಅಥವಾ ಇನ್ನುಳಿದ ಯಾವುದೇ ಇವತ್ತಿನ ಆಧುನಿಕ ಶಸ್ತ್ರಾಸ್ತ್ರ ಹಿಡಿದು ಮಾಡಿದರೂ ಈ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಎರಡು ನಿರ್ಧಾರ ಇದ್ರ ಜೊತೆಗೆ ಇನ್ನಷ್ಟು ರಿಪೋರ್ಟ್ಗಳು ನಾವು ನೋಡ್ತಾ ಇದ್ವಿ. ಕೊಪ್ಪಳದಲ್ಲಿ ಇಲ್ಲಿ ಹಿಂದೂ ಮುಸಲ್ಮಾನ್ ಕೂಡ ಹಬ್ಬದ ವಾತಾವರಣವಾಗಿ ಮಾತಾಡ್ತಾ ಇದ್ದಾರೆ. ಮೊದಲು 5 ದಿವಸ ತರ್ತಾ ಇದ್ದಂಥವ್ರು ಇವತ್ತು 11 ದಿನ ಅಲ್ಲಿ ಗಣೇಶೋತ್ಸವ ಮಾಡ್ತಾ ಇದ್ದಾರೆ. ಗಣೇಶ ಉತ್ಸವದಲ್ಲಿ ಅವರು ಮುಸ್ಲಿಮ್ಸ್ ಬಂದ ಭಾಗವಹಿಸ್ತಾ ಇದ್ದಾರೆ. ಅವರು ಇವರು ಈದ್ ಮಿಲಾದ್ ಮಿಲಾದ್ದಲ್ಲಿ ಹೋಗಿ ಭಾಗವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಹಾವೇರಿಯಲ್ಲೂ ಸಹ ಇಂಥ ಘಟನೆ ಕಾಣ್ತಾ ಇದ್ದಾವೆ. ಬೆಳಗಾವಿಯಲ್ಲಿ, ಹಾವೇರಿಯಲ್ಲಿ, ಜೊತೆಗೆ ಕೊಪ್ಪಳದಲ್ಲಿ, ಇನ್ನುಳಿದ ಕಡೆಯೂ ನಿಧಾನಕ್ಕೆಲ್ಲ ಕಡೆ ಕಾಣ್ತಾ ಇದ್ದ. ಹಳ್ಳಿಗಳಲ್ಲಂತೂ ಈ ಮುಸ್ಲಿಂ ಹಬ್ಬಗಳನ್ನು ಹಿಂದೂಗಳು, ಹಿಂದೂಗಳ ಹಬ್ಬಗಳನ್ನು ಮುಸಲ್ಮಾನರು ಸಹಜವಾಗಿ ಆಚರಿಸ್ತಾ ಇರ್ತಾರೆ. ಅಲ್ಲಿ ಯಾವ ಭೇದ ಭಾವ ಇಲ್ಲ ಇಲ್ಲ ಅನ್ನೋದು ಭಾಳ ಮಹತ್ವದ. ಆದರೆ ಇದು ಹುಟ್ಟಾಕೊಂಡು ಜನವನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಈ ಜನ ಇವತ್ತು ಕಲಿಬೇಕಾಗ್ಯದ, ಇವತ್ತು ರಿಸಲ್ಟ್ ಗೊತ್ತಾಗ್ಯದ. ಇಡೀ ದೇಶ ಇವತ್ತು ಬಯಸ್ತಾ ಇರೋದು ಉದ್ಯೋಗ. ಉದ್ಯೋಗ ಬೇಕಾಗಿದೆ ದುಡ್ಡು ತಿನ್ನೋದಕ್ಕಾಗಿ. ನಾವು ಪ್ರಾಮಾಣಿಕವಾಗಿ ದುಡ್ಡು ತಿಂತೇವಪ್ಪ, ನಮ್ಮ ಉದ್ಯೋಗ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ ಗ್ಯಾರಂಟಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ನೀವು ಕೊಡೋಕ್ಕಾಗಲಿಲ್ಲ ಉದ್ಯೋಗ, ಗ್ಯಾರಂಟಿ ಕೊಡ್ರಿ. ಇವತ್ತು ಅದಕ್ಕೆ ಆದರ್ಶ ಏನಪ್ಪ ಅಂದ್ರೆ ಕೇಜ್ರಿವಾಲ್ ಒಂದು ದೆಹಲಿ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರ ಗ್ಯಾರಂಟಿ ಕೊಡೋರು ಏದು ಸಲ ಬಿಡ್ತಾ ಇದೆ. ಸಾಕಷ್ಟು ಟೀಕೆ ಟಿಪ್ಪಣಿ ಒಳಗಾಗ್ತಾ ಇದ್ದವು. ಆದರೆ ದೆಹಲಿ ಸರ್ಕಾರ ನಿರ್ಮಲವಾಗಿ ಎಲ್ಲ ನಮಗಿಂತ ಹೆಚ್ಚಿಗೆ, ಕರ್ನಾಟಕಕ್ಕಿಂತ ಹೆಚ್ಚಿಗೆ ಅಲ್ಲೇ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಫ್ರೀ ನೀರು ಕೊಡ್ತಾ ಇದ್ದಾರೆ, ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ, ಫ್ರೀ ಮೆಡಿಸಿನ್ ಕೊಡ್ತಾ ಇದ್ರು. ಮೂರು ಭಾಳ ಮಹತ್ವದ್ದು, ಯಾಕಂದರೆ ಶಿಕ್ಷಣ ಮನುಷ್ಯನ ತಯಾರಿ ಮಾಡ್ತದೆ, ಒಂದು ವ್ಯಕ್ತಿತ್ವ ಕೊಡ್ತದೆ. ತಾ ಬದುಕುವಂಥ ಒಂದು ಶಕ್ತಿಯನ್ನು ಅವ್ರಿಗೆ ಕೊಟ್ಟುಬಿಡ್ತದೆ, ಅದು ಅವಳಿಗೆ ಕೊಟ್ಟುಬಿಡ್ತದೆ. ಹೀಗಾಗಿ ಶಿಕ್ಷಣಕ್ಕಂತ ಆದ್ಯತೆ ಕೊಟ್ಟಿದ್ದಾರೆ. ಅಪ್ ಟು 10+2 ಫ್ರೀ ಎಜುಕೇಷನ್. ಹೀಗಾಗಿ ಈವನ್ ಸೌಕಾರರು ಬಡವರು ಎಲ್ಲರೂ ಈ ಸರ್ಕಾರಿ ಶಾಲೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಅದು ಶಿಕ್ಷಕರನ್ನು ಸಾಕಷ್ಟು ತೆಗೆದುಕೊಂಡಿದ್ದಾರೆ. ಅವ್ರಿಗೂ ಹಾಗಂತೇಳಿ ತಮ್ಮ ಬಜೆಟ್ನಲ್ಲಿ ಒಂದು ಮಿನಿಮಮ್ ಒಂದು 20,000 ಕೊಡುವಂಥ ಕೆಲಸ ಮಾಡಿಕೊಂಡು ಅವ್ರು ಬದುಕುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕೇಜ್ರಿವಾಲ್ರು ಅವ್ರ ಜೊತೆಗಾರರು. ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಆ ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಶಿಕ್ಷಣಕ್ಕೆ ಮತ್ತು ಅದೇ ಕಾಲಕ್ಕೆ ವೈದ್ಯಕೀಯ ಆರೋಗ್ಯಕ್ಕೆ ಫ್ರೀ ನೀರು ಕೊಡಲಿ ಬಿಡಲಿ ಆಮದು ಬೇರೆ, ಅಟ್ಲೀಸ್ಟ್ ಇವರೇ ಕೊಟ್ಟಿದ್ರೆ ಇನ್ನೂ ಚಲೋ ಇತ್ತು ಏನೋ. ಬಟ್ ಗ್ಯಾರಂಟಿ ಮಾತ್ರ ಕೊಡ್ತಾ ಇದ್ದಾರೆ. ಅದನ್ನ ನಾವು ಇಲ್ಲಿ ಅದನ್ನು ನಾವು ಇದನ್ನು ಸ್ವಾಗತಿಸಬೇಕಾಗ್ತದೆ. ಯಾಕಂದ್ರೆ ಮುಖ್ಯ ಬೇಕಾಗಿದ್ದು ಮತ್ತು ನಮ್ಮಲ್ಲಿ ಮರಾಠಿಯ ಒಂದು ಗಾದಿ ಮಾತು ಅದ, ಪೈಲಾ ಪೋಟೋ ಬಾ ಮೊದಲು ಹೊಟ್ಟೆಪ್ಪ ಆಮೇಲೆ ಬಿಟ್ಟೋ ಬಾ, ಪೈಲಾ ಪೋಟೋ ಬಾ ಬಾದ್ಮೇಲೆ ಬಿಟ್ಟೋ ಬಾ ಅಂದ್ರೆ ಹೊಟ್ಟೆ ಅಷ್ಟು ಮಹತ್ವದ. ನಾವು ಬದುಕಬೇಕಾದ್ರೆ ಆಹಾರ ಬೇಕಲ್ರಿ, ಆಹಾರದ್ದೇ ಇಲ್ಲಿ ಸಮಸ್ಯೆ ಆಗಿಬಿಟ್ಟದೆ. 5 ಕಿಲೋ ಅಕ್ಕಿ ಕೊಟ್ಟರೆ ಇಡೀ ಒಂದು ತಿಂಗಳಾಗ್ತದೆ ಏನು ರೀ? ಒಂದು 10 ಕಿಲೋ ಕೊಟ್ಟರು ಸಹಿತ ಒಂದು ತಿಂಗಳಾಗ್ತದೆ ಏನು ರೀ? ನಾವು ಸಾಗಿಸ್ತೀವಿ ಅಷ್ಟೇ, ಸ್ವಲ್ಪ ಸ್ವಲ್ಪ ಹೆಲ್ಪ್ ಆಗ್ತಾ ಅಂತೇಳಿ ಸಾಲೋದಿಲ್ಲ. ದಿನ ನೀವು ಒಂದು ಒಬ್ಬ ವ್ಯಕ್ತಿಗೆ 1 ಕಿಲೋ ಹಿಡಿದ್ರು ಸಹಿತ 10 ದಿನಕ್ಕೆ ಮಾತ್ರ 10 ಕಿಲೋ ಅಕ್ಕಿ ಸಾಲ್ತಾವಿನ. ಅದು ಕರ್ನಾಟಕದಲ್ಲಿ 10 ಕಿಲೋ ಸಿಗಬೇಕಾದ ಸಹಿತ ಬರೀ ದುಡ್ಡು ಸಿಗ್ತದೆ, 175 ಕಿಲೋ ದುಡ್ಡು ಸಿಗ್ತದೆ. ಆದರೆ ಮಾರ್ಕೆಟ್ದಲ್ಲಿ 40, 50, 55 ರೂಪಾಯಿ ಕೆಜಿ ಅಕ್ಕಿಗಳು, ಅಂದಾಗ ಹೆಂಗೆ ಬದುಕೋದು? ಅದಕ್ಕಾಗಿ ಇವತ್ತು ನಮಗೆಲ್ಲ ಉದ್ಯೋಗ ಬೇಕಾಗಿದ್ರಿ. ಇವೆಲ್ಲ ಬೇಕಾಗಿಲ್ಲ, ಹಿಂದೂ ಮುಸ್ಲಿಮು ಅದು ಗಣೇಶೋ ಸಂಬಂಧ ದುಮ್ಮಿ ಮಾಡೋದು, ಯಾರ್ಯಾರು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು, ಏನೋ ಆಗೋದು, ಅಂಗಡಿಗಳು ಬೆಂಕಿ ಹಚ್ಚೋದು, ನಾಶ ಮಾಡೋದು, ಇವು ಕೆಲವು ಕಿಡಿಗಿಡಿ ಅನ್ನೋ ಇಲ್ಲರಿ. ಇದನ್ನು ಪ್ರೀ ಫ್ಯಾನಲಿ ಜನ ಇಂಥ ಹಬ್ಬಿಸ್ತಾ ಇದ್ದಾರೆ ಇಲ್ಲೇ. ಬಟ್ ನೆಮ್ಮದಿಯಿಂದ ಇರಬಾರ್ದು, ತಮ್ಮ ವೋಟ್ ಬ್ಯಾಂಕ್ ನೋಡ್ಕೊಂಡು ಹೋಗುವಂಥದ್ದು. ಕಾಂಗ್ರೆಸ್ಸಿಗರು ಹಿಂದೂಗಳು ಇದು ಮಾಡ್ತಾ ಇದ್ದಾರಪ್ಪ ಅಂತೇಳಿ ಬಿ ಜೆ ಪಿಗೆ ಆರೋಪ ಮಾಡೋದು. ನಮ್ಮ ಬಿ ಜೆ ಪಿಗರು ಇಲ್ಲಪ್ಪ, ಏನು ಮುಸಲ್ಮಾನ್ ಅಪೀಸ್ಮೆಂಟ್ ಮಾಡ್ತಾ ಇದ್ದಾರೆ.